ನಾನು ಈ ಬಾರಿ ಮತದಾನ ನಮ್ಮ ಪಕ್ಷದ ಅಭ್ಯರ್ಥಿ ಮಾನ್ಯ ಷಣ್ಮುಖಪ್ಪ ಅವರು ಇಲ್ಲಿ ಗೆದ್ದಬೇಕು ಅಂತೇಳಿ ನಮ್ಮೆಲ್ಲರಿಗೂ ಆಸೆ. ಇವತ್ತು ರಾಜ್ಯದ ಜನತೆ ಒಂದು ಹೊಸ ಸರ್ಕಾರ ಮತ್ತು ಬದಲಾವಣೆಯನ್ನು ಬಯಸ್ತಾ ಇರ್ತಕ್ಕಂಥ ಈ ಸಂದರ್ಭ, ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಆಡಳಿತ ಬರ್ತದೆ. ಕಾಂಗ್ರೆಸ್ ಪಕ್ಷ ಸ್ವಂತ ಬಲದ ಮೇಲೆ ಈ ಬಾರಿ ಸರ್ಕಾರ ಮಾಡ್ತದೆ ಅಂತ ಹೇಳಿ ಅನೇಕ ಸಮೀಕ್ಷೆಗಳು ಕೂಡ ಹೇಳಿದ್ದಾವೆ. ಜನರ ಭಾವನೆಗಳು ಕೂಡ ಇಡೀ ರಾಜ್ಯದಲ್ಲಿ ಆ ರೀತಿ ಇದೆ ಅಂತ ಹೇಳಿ ನಾನು ಕೂಡ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಗಮನಿಸಿದ್ದೇನೆ. 100ಕ್ಕೆ 100 ಸರ್ಕಾರ ಬರ್ತದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂಥೇಳಿ ನಾವು ಪ್ರಣಾಳಿಕೆಯಲ್ಲಿ ಅನೇಕ ಪ್ರಮುಖವಾದ ಅಂಶಗಳನ್ನು ನಮೂದಿಸಿದ್ದೇವೆ. ಆ ಎಲ್ಲ ಭರವಸೆಗಳನ್ನು ಈಡೇರಿಸತಕ್ಕಂಥ ವಿಶ್ವಾಸ ಕೂಡ ನಮಗಿದೆ, ಹಿಂದೆನೂ ಕೂಡ ಮಾಡಿದ್ದೆವು. ಹಾಗಾಗಿ ರಾಜ್ಯದ ಜನತೆಗೆ ನಾನು ವರ್ತನೆ ಮಾಡೋದಿಷ್ಟೇ, ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದುಕೊಡಿ, ನಾವು ಒಂದು ಒಳ್ಳೆಯ ಪ್ರಾಮಾಣಿಕವಾದ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಬಯಸ್ತೀವಿ. ನಾವು 130ಕ್ಕೂ ಹೆಚ್ಚು ಸೀಟು ನಮ್ಮಲ್ಲಿ ಬರ್ತದೆ ಅಂತ ವಿಶ್ವಾಸ ಇದೆ. ಸಮೀಕ್ಷೆಗಳು ಕೂಡ ಆಸ್ಪಾಸ್ನಲ್ಲಿ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾವೇ ಹೆಚ್ಚು ಸೀಟನ್ನು ಗೆದ್ದಿದ್ದೇವೆ, ಕಾಂಗ್ರೆಸ್ ಪಕ್ಷ ಹೆಚ್ಚು ಸೀಟನ್ನು ಗೆದ್ದಿದ್ದೇವೆ. ಸರ್, ನಿಮ್ಮ ಮತ ನಿಮ್ಗೆ ಹಾಕೊಳ್ಳಿಕ್ಕೆ ಆಗಿಲ್ವಲ್ಲ ಅಂತ? ಇಲ್ಲ, ನಾನು ಯಾವಾಗಲೂ ನಾನು ಉದ್ದೇಶಪೂರ್ವಕವಾಗಿ ನಾನು ಇಲ್ಲಿ ನನ್ನ ಮತವನ್ನು ಇಟ್ಕೊಂಡಿದ್ದೇನೆ. ಯಾಕೆ ಅಂತೇಳಿದರೆ ಇದು ನನ್ನ ಸ್ವಂತ ಊರು, ನಾನು ಹುಟ್ಟಿದ ಊರು, ನಾನು ಓದಿದ ಶಾಲೆ, ಎಲ್ಲೋ ಒಂದು ಕಡೆ ನನಗೆ ಅದು ಸೆಂಟಿಮೆಂಟಲ್ ಇದೆ. ಹಾಗಾಗಿ ನಾನಿಲ್ಲೇ ನನ್ನ ಮತದಾನವನ್ನು ಮಾಡೋದಕ್ಕೆ ಯಾವಾಗಲೂ ಕೂಡ ಇಟ್ಕೊಂಡಿದ್ದೇನೆ. ಅಲ್ಲ, ಕೆಲವೊಮ್ಮೆ 1-2 ಮತಗಳು ನಿರ್ಣಾಯಕವಾಗಿರುತ್ತೆ. ಕೆಲವೊಮ್ಮೆ ನಿಮ್ಮ 1-2 ಮತಗಳು ಕೂಡ ಗೆಲುವಿಗೆ ನಿರ್ಣಾಯಕವಾಗುವಂಥದ್ದು. ಸೊ ಇಂಥ ಪರಿಸ್ಥಿತಿಯಲ್ಲಿ ತಾವು 2 ಮತಗಳು ತಮ್ಮದು ಇಲ್ಲಿ ಹತ್ತ ಇರುವಂಥದ್ದು ಅಂತ ಸಂದರ್ಭ ಇಲ್ಲಿವರೆಗೂ ಬಂದಿಲ್ಲ, ಈ ಬಾರಿಯೂ ಬರೋದಿಲ್ಲ. ಯಾಕೆಂದರೆ ಅಂತರ ನಮ್ಮದು ಯಾವಾಗಲೂ ಕೂಡ ಹೆಚ್ಚಿನ ಅಂತರದಲ್ಲೇ ಗೆದ್ದೀವಿ ಅಥವಾ ಸೋಲ್ತೀವಿ.